ಎಲ್ಲಾದರೂ ಹೋಗಿ ಸಾಯಲಿ ನಾನು ಆಸ್ಪತ್ರೆ ಮಾಡಲ್ಲ ಸಾಯೋರ್ ಸಾಯಲಿ ಬಿಡಿ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಉದ್ದಟತನದ ಹೇಳಿಕೆ ಇದು ಶಾಸಕರಾಗಿ ಜನರ ನೋವಿಗೆ ಸ್ಪಂದಿಸಬೇಕಾದಂತ ಶಾಸಕರು ಎಂತಹ ಮಾತುಗಳನ್ನು ಆಡಿದ್ದಾರೆ ನೋಡಿ ಸಾಯೋರ್ ಎಲ್ಲಾದರೂ ಹೋಗಿ ಸಾಯಲಿ ನಾನು ಆಸ್ಪತ್ರೆ ಮಾಡಲ್ಲ ಸಾಯೋರು ಸಾಯಲಿ ಬಿಡಿ ಅಂತ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರು ಹೇಳಿದ್ದಾರೆ ಕೋವಿಡ್ ಕೇರ್ ಸೆಂಟರ್ ಮಾಡಿ ಅಂತ ಶಾಸಕರಿಗೆ ಮನವಿ ಮಾಡಲಾಗಿತ್ತು ಚಿತ್ರದುರ್ಗದ ಡಿಎಚ್ಒ ಡಾಕ್ಟರ್ ಪಾಲಪ್ಪ ಅವರು ಮನವಿಯನ್ನ ಮಾಡಿದ್ರು ಇಷ್ಟಕ್ಕೆ ಶಾಸಕ ಚಂದ್ರಪ್ಪ ಅವರು ಸಿಟ್ ಆಗಿದ್ದಾರೆ ಒಟ್ಟಾರೆ ಚಂದ್ರಪ್ಪ ಅವರು ಯಾವ ರೀತಿಯಾದಂತ ಒಂದು ಉದ್ದಟತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಆಸ್ಪತ್ರೆಯನ್ನ ಮಾಡಿ ಕೋವಿಡ್ ಕೇರ್ ಸೆಂಟರ್ ಅನ್ನ ಮಾಡಿ ಈ ಸಂದರ್ಭದಲ್ಲಿ ಜನರಿಗೆ ಬಹಳ ಅಗತ್ಯತೆ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾವು ನೋವುಗಳಾಗ್ತಾ ಇದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಕೇಳಿದ್ದೆ ದೊಡ್ಡ ತಪ್ಪಾಯಿತು ಸಾಯೋರ್ ಸಾಯಲಿ ಬಿಡಿ ನಾನು ಆಸ್ಪತ್ರೆಯನ್ನ ಮಾಡೋದಿಲ್ಲ ಅಂತ ಚಂದ್ರಪ್ಪ ಅವರು ಹೇಳಿದ್ದಾರೆ ಈ ಮನುಷ್ಯನ ದುರಹಂಕಾರ ನೋಡಿ ಎಷ್ಟು ಮಟ್ಟಿಗಿದೆ ಅಂತ ಒಬ್ಬ ಜನಪ್ರತಿನಿಧಿ ಅನ್ನಿಸ್ಕೊಂಡಂತ ಈ ವ್ಯಕ್ತಿಗೆ ನಿಜಕ್ಕೂ ನಾಚಿಕೆ ಆಗಬೇಕು ಅಲ್ಲಿ ಎಷ್ಟು ಸಮಸ್ಯೆ ಇದೆ ಜನ ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಪ್ರತಿನಿತ್ಯ ಜನ ಉಸಿರು ಚಲ್ತಾ ಇದ್ದಾರೆ ಇವರ ಮನೆಯಲ್ಲಿ ಯಾರಿಗಾದರೂ ಕೋವಿಡ್ ಬಂದಿದ್ರೆ ಅವರ ನೋವು ಸಂಕಷ್ಟ ಏನು ಅನ್ನೋದು ಇವರಿಗೆ ಆಗ ಅರ್ಥ ಆಗ್ತಾ ಇತ್ತು ಇವರು ಕೂಡ ಹಾಗಾದ್ರೆ ಶಾಸಕರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ನಾಲಾಯಕ್ ಇವರು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಾದರೂ ಹೋಗ್ತಾ ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಯೋಗ್ಯರಲ್ಲದೇ ಇದ್ದವರು ತಹ ನಾಯಕರು ನಮಗೂ ಕೂಡ ಬೇಕಾಗಿಲ್ಲ ಎಷ್ಟು ದುರಹಂಕಾರದಿಂದ ಈ ವ್ಯಕ್ತಿ ಮಾತನಾಡ್ತಾನೆ ಅಂತಂದ್ರೆ ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅನ್ನುವಂಥದ್ದನ್ನ ಪ್ರತಿನಿತ್ಯ ಮಾಧ್ಯಮಗಳು ವರದಿ ಮಾಡ್ತಾನೆ ಇವೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸಾಯ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಚಂದ್ರಪ್ಪ ಅವರ ದುರಹಂಕಾರದ ಮಾತುಗಳಿವೆ ಒಬ್ಬ ಜನಪ್ರತಿನಿಧಿ ಆದಂತವರು ಅಲ್ಲಿ ಏನ್ ಸಮಸ್ಯೆಗಳಾಗ್ತಾ ಇದೆ ಕೋವಿಡ್ ಸೆಂಟರ್ ನಲ್ಲಿ ಎಷ್ಟು ಬೆಡ್ ಗಳ ವ್ಯವಸ್ಥೆ ಮಾಡಬೇಕು ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಬೇಕು ಐಸಿಯು ಬೆಡ್ ವ್ಯವಸ್ಥೆ ಹೇಗಿದೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಅಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ತತ್ಕ್ಷಣಕ್ಕೆ ಪರಿಹಾರ ಮಾಡುವಂತ ಕೆಲಸ ಮಾಡಬೇಕು ಆದ್ರೆ ಜನಪ್ರತಿನಿಧಿ ಅನ್ನಿಸ್ಕೊಂಡಂತ ಈ ಮಹಾ ವ್ಯಕ್ತಿ ಯಾವ ರೀತಿಯಾಗಿ
ಡಿಎಚ್ಓ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನುವಂತದನ್ನ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಕೇಳುವಂತವರು ಯಾರು ಎಂಥವರಿಗಾದರೂ ಇವರ ಒಂದು ಮಾತನ್ನ ಕೇಳ್ತಾ ಇದ್ರೆ ಈ ಬೈಟನ್ನ ನೋಡ್ತಾ ಇದ್ರೆ ರಕ್ತ ಕುದಿಯುತ್ತೆ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಚಿತ್ರದುರ್ಗದಲ್ಲಿ ಎಸ್ಪೆಷಲಿ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ ಕೋವಿಡ್ ನಿಂದಾಗಿ ಇಂತಹ ಟೈಮ್ ಅಲ್ಲಿ ಅಲ್ಲರ ಅಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕಾದಂತಹ ವ್ಯಕ್ತಿ ಎಷ್ಟು ದುರಹಂಕಾರದಿಂದ ಮಾತಾಡ್ತಿದ್ದಾರೆ ನೋಡಿ ಇದಕ್ಕೇನ ಜನರು ಇವರನ್ನ ವೋಟ್ ಹಾಕಿ ಶಾಸಕರನ್ನಾಗಿ ಮಾಡಿರುವಂತದ್ದು ಜನರ ಸಮಸ್ಯೆಗಳನ್ನು ಕೇಳೋದಕ್ಕಾಗದಿದ್ದ ಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವರು ಎಲ್ಲಾದರೂ ಹೋಗಲಿ ಇಂತಹ ಜನಪ್ರತಿನಿಧಿಗಳ ಅವಶ್ಯಕತೆ ಅಲ್ಲಿನ ಜನಕ್ಕೆ ಖಂಡಿತವಾಗ್ಲೂ ಇಲ್ಲ ಇವರು ನಿಜಕ್ಕೂ ಶಾಸಕ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ನಾಲಾಯಕ್ ಅಂತಹ ಒಂದು ದುರಹಂಕಾರದ ಮಾತುಗಳನ್ನು ಆಡಿದ್ದಾರೆ ಜನರ ಕಷ್ಟಕ್ಕೆ ನೋವಿಗೆ ಸ್ಪಂದಿಸದೇ ಇರುವಂತ ಇಂಥವರನ್ನ ನಾವು ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸ್ತೀವಲ್ಲ ಕನ್ನಡದ ಜೊತೆ ಸ್ವತಃ ಚಂದ್ರಪ್ಪ ಅವರು ಮಾತಾಡಿದ್ರು ಹೊಳಲ್ಕೆರೆಯಲ್ಲಿ ಆಕ್ಸಿಜನ್ ಸಮಸ್ಯೆ ಉಂಟಾಗ್ತಾ ಇತ್ತು ಅಲ್ಲಿ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿ ಇದೆ ಆದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮಗೆ ಆಕ್ಸಿಜನ್ ಸಮಸ್ಯೆ ಆಗ್ತಾ ಇದೆ ಈ ಕುರಿತಂತೆ ನಾವು ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದೀವಿ ಅಂತ ತಾಲೂಕು ವೈದ್ಯಾಧಿಕಾರಿಗಳು ಮಾತಾಡ್ತಾ ಇದ್ರು ಆಗ ನಾವು ಚಂದ್ರಪ್ಪ ಅವ್ರನ್ನ ಮಾತಾಡಿಸಿದ್ವಿ ಆಗ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ವೈದ್ಯರ ಜೊತೆ ನಾನು ಡಿ ಸಿ ಜೊತೆ ಕೂಡ ಮಾತಾಡಿದ್ದೀನಿ ಆದಷ್ಟು ಬೇಗ ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ತಕ್ಷಣಕ್ಕೆ ಆಕ್ಸಿಜನ್ ಪೂರೈಕೆ ಮಾಡೋದಕ್ಕೆ ಏನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಹೀಗೆ ದೊಡ್ಡದಾಗಿ ಬಿಲ್ಡಪ್ ತಗೊಂಡಿದ್ರು ಇವರು ಆದರೆ ಈಗ ಯಾವ ರೀತಿಯಾಗಿ ಅಲ್ಲಿ ಟಿ ಎಚ್ ಓ ಜೊತೆ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ ಸುದ್ದಿ ಮುಂದುವರೆಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ